ನನಗೆ ಜೀವನದಲ್ಲಿ ಸರಿಯಾದ ಒಂದು ಗುರಿ ಸಿಗದೆ ನನ್ನ ಜೀವನ ಕತ್ತಲೆ ಕೋಣೆಯಲ್ಲಿದ್ದಾಗ ಅನಿಸ್ತಾ ಇತ್ತು. ಆ ಸಮಯದಲ್ಲಿ ನನಗೆ ಎಲೆಕ್ಟ್ರಿಷಿಯನ್ ಪ್ರೋಗ್ರಾಮ್ ಬಗ್ಗೆ ತಿಳಿದುಕೊಂಡಾಗ ಅದು ನನಗೆ ಒಂದು ದಾರಿ ಇದ್ದಾಗೆ ಕಂಡು ಬಂತು. ಈ ದೇಶಪಾಂಡೆ ಎಜುಕೇಷನ್ ಟ್ರಸ್ಟ್ ಏನದ, ಅದು ಬೇಕಾದಷ್ಟು ಬೇರೆ ಬೇರೆ ಪ್ರೋಗ್ರಾಮ್ ಮಾಡಿದೆ. ಅದರೊಳಗೆ ದೇಶಪಾಂಡೆ ಸುಸಂಧಿ ಎಲೆಕ್ಟ್ರಿಷಿಯನ್ ಪ್ರೋಗ್ರಾಮು ಒಂದು ಪ್ರೋಗ್ರಾಮು. ಇದಕ್ಕೆಲ್ಲ ಬರೋರು ಯಾರಪ್ಪ ಅಂತಂದರೆ ಈ ITI ಗ್ರ್ಯಾಜುಯೇಟ್ಸ್ ಇರ್ತಾರಲ್ಲ, ಅವರು ITI ಗ್ರ್ಯಾಜುಯೇಷನ್ ಆಗ್ತದೆ ಆದರೆ ಅವರಿಗೆ ಪ್ರಾಕ್ಟಿಕಲ್ ಸ್ಕಿಲ್ ಇರೋಂಗಿಲ್ಲ. ಅದಕ್ಕೆ ಮುಂದೆ ಅವ್ರು ಇಂಡಸ್ಟ್ರಿಗೆ ಹೋಗ್ಬೇಕು, ಒಂದು ವರ್ಷ ದುಡಿಬೇಕು, ಮತ್ತು ಅಷ್ಟು ಆದರೂ ಅವ್ರಿಗೆ ಪೂರ್ತಿ ಕಲ್ಪನೆ ಇರೋಂಗಿಲ್ಲ ಏನು ಮಾಡಬೇಕು ಅಂತ. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಇವರಿಗೆಲ್ಲ ಉಪಯೋಗ ಬೀಳಲಿ ಅಂಥೇಳಿ ಈ ಪ್ರೋಗ್ರಾಮ್ ಶುರು ಮಾಡಿದ್ವಿ. ಇದು ಪ್ರೋಗ್ರಾಮು 4 ತಿಂಗಳದೊಳಗೆ ಅವರು ಎಷ್ಟು ಕಲ್ಕೋತಾರೆ ಅಂದರೆ ನನಗೆ ನಂಬಿಕೆ ಆಗೋದಿಲ್ಲ. ಎಲ್ಲ ಅಗ್ದಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬರ್ತದೆ. ಆದ ಕೂಡಲೇ ಈ 4 ತಿಂಗಳ ಇವರು ಬಂದು ಅದು ಹೆಂಗೆ ದುಡಿಬೇಕು, ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ಹೆಂಗೆ ಕಾನ್ಫಿಡೆನ್ಸ್ ಬರಬೇಕು, ಹೆಂಗೆ ಪ್ರಾಕ್ಟಿಕಲ್ ಸ್ಕಿಲ್ ಬರಬೇಕು, ಇವನ್ನೆಲ್ಲ ಕಲ್ತ್ಕೊಂಡು ಇಂಡಸ್ಟ್ರಿಗೆ ಅಗ್ದಿ ಒಮ್ಮಿಲೆ ರೆಡಿ ಆಗ್ಬಿಡ್ತಾರೆ. ಇಲ್ಲಿನ ಪ್ರಾಕ್ಟಿಕಲ್ ವಿಧಾನದಲ್ಲಿ ನಮಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡಿಸುತ್ತಾರೆ. ಅಂದರೆ ಸ್ವತಃ ನಾವೇ ಪ್ರಾಕ್ಟಿಕಲ್ಗಳನ್ನು ಇಲ್ಲಿ ಮಾಡೋದರಿಂದ ಕಲಿಯುವಾಗಲೇ ನಮ್ಮ ಕೆಲಸದ ಎಕ್ಸ್ಪೀರಿಯೆನ್ಸ್ಗಳನ್ನು ನಾವು ಹೆಚ್ಚಿಸ್ಕೊಳ್ಬೋದು. ಪ್ರಥಮ ಚಿಕಿತ್ಸೆ ಮಾಡುವ ಮುಖಾಂತರ ನಾವು ಯಾವ ಥರ ಒಬ್ಬ ವ್ಯಕ್ತಿಯ ಜೀವನವನ್ನು ಕಾಪಾಡ್ಬೋದು ಅನ್ನೋದನ್ನು ಇಲ್ಲಿ ಕಲಿತೇವೆ. ಮತ್ತು ಸೇಫ್ಟಿ ಪ್ರಿಕಾಷನ್ಸ್, ಅಂದರೆ ಕೆಲಸ ಮಾಡುವಾಗ ಸೇಫ್ಟಿ ರೂಲ್ಸ್ ಅಳವಡಿಸಿಕೊಳ್ಳೋದ್ರಿಂದ ಹೇಗೆ ಮುಂದೆ ಆಗುವ ಅನಾಹುತಗಳನ್ನು ತಡೆಗಟ್ಟಬೋದು ಅನ್ನೋದು ಕೂಡ ಇಲ್ಲಿ ಕಲಿತೇವೆ. ಟೂಲ್ಸ್ ಹ್ಯಾಂಡ್ಲಿಂಗ್, ಯಾವುದೇ ಟೂಲ್ಸ್ ಇದ್ದರೂ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ನಮ್ಗೆ ಗೊತ್ತಿರಲ್ಲ, ಅದನ್ನು ಕಲಿಬೇಕು ಅಂದರೆ ನಾವು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಕಲಿಬೇಕು. ಅದನ್ನು ಕೂಡ ನಮಗೆ ಇಲ್ಲಿ ಇವರು ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲದೆ AC ಮೋಟರ್ ಸ್ಟಾರ್ಟರ್ಸ್ನಲ್ಲಿ ಬೇರೆ ಬೇರೆ ಥರದ ಪ್ಯಾನೆಲ್ಸ್ಗಳು ಬರ್ತವೆ, ಅದರ ಬಗ್ಗೆ ಕೂಡ ನಮಗೆ ಇವರು ಹೇಳ್ತಾರೆ. ಅಂದರೆ DOL ಸ್ಟಾರ್ಟರ್ ಆಗಿರ್ಬೋದು, ಸ್ಟಾರ್ಡಿಟಾ ಸ್ಟಾರ್ಟರ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ನಮಗೆ ಇವರು ಡೀಪಾಗಿ ಹೇಳ್ಕೊಡ್ತಾರೆ. ಮೋಟಾರ್ ವೈಂಡಿಂಗ್ ವಿಷಯದಲ್ಲಿ ನಾವು ಬೇರೆ ಬೇರೆ ಕಂಪನಿಗಳಿಗೆ ನಾವೇ ಹೋಗಿ ನಾವು ಸ್ವತಃ ವೈಂಡಿಂಗನ್ನು ಮಾಡಿ ಬರೋದರಿಂದ ನಾವು ವೈಂಡಿಂಗ್ಗಳನ್ನು ಈಸಿಯಾಗಿ ಕಲಿಬೋದು ಮತ್ತು ಕನೆಕ್ಷನ್ಸ್ಗಳನ್ನು ಕಲಿಬೋದು. ಇಲ್ಲಿ ನಾವು ಏರ್ ಕಂಡೀಷನ್ ಸಿಸ್ಟಮ್ ಹೇಗೆ ವರ್ಕ್ ಮಾಡ್ತದೆ ಅದನ್ನು ತಿಳ್ಕೊಳ್ಬೋದು. ಇಲ್ಲಿ ಕೂಡ ನಾವು ಸ್ವತಃ ಏರ್ ಕಂಡೀಷನನ್ನು ನಾವೇ ಬಿಚ್ಚಿ ನಾವೇ ರಿಪೇರ್ ಮಾಡಿ ನಾವೇ ಫಿಟ್ ಮಾಡಿ ಅದನ್ನು ಈಸಿಯಾಗಿ ಏರ್ ಕಂಡೀಷನರನ್ನು ಕಲ್ತ್ಕೋಬೋದು. ಈಗ ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಜನರು ತುಂಬ ತಿಳಿದುಕೊಳ್ಬೇಕು. ಇಲ್ಲಿ ನಾವು ಸೋಲಾರ್ ಎಲೆಕ್ಟ್ರಿಕಲ್ ಸಿಸ್ಟಮ್ ಬಗ್ಗೆ, ಅಂದರೆ ಸೋಲಾರ್ ಹೇಗೆ ವರ್ಕ್ ಮಾಡ್ತದೆ, ಅದರಲ್ಲಿ ಎಷ್ಟು ಥರ ಪ್ಯಾನೆಲ್ಸ್ಗಳಿದೆ, ಯಾವ್ಯಾವ ಥರ ಪ್ಲೇಟ್ಸ್ ಇದೆ ಮತ್ತು ಯಾವ ಥರ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು ಅದನ್ನೆಲ್ಲ ಕಲ್ತ್ಕೊಳ್ಬೋದು. ನನಗೆ ಇಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಸಬ್ಜೆಕ್ಟು ತುಂಬ ಇಷ್ಟದ ಒಂದು ಸಬ್ಜೆಕ್ಟ್ ಆಗಿದೆ. ಸೊ ವಿ ಲರ್ನ್ ಟು ಎಕ್ಸ್ಪ್ರೆಸ್ ಅವರ್ ಸೆಲ್ಫ್ ಕ್ಲಿಯರ್ಲಿ. ಗೆಟಿಂಗ್ ಎ ಜಾಬ್ ಇನ್ ದ ರೈಟ್ ಆರ್ಗನೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಮೆನಿ ಆಫ್ ಅವರ್ ಸೀನಿಯರ್ಸ್ ಆರ್ ಆಲ್ರೆಡಿ ವರ್ಕಿಂಗ್ ಇನ್ ನ್ಯಾನೋಫಿಕ್ಸ್ ಆ್ಯಂಡ್ ಅಕೋಸಫಿ ವಾಟರ್ ಪ್ಯೂರಿಫೈಯರ್, ವಿಗಾ ಆ್ಯಂಡ್ ಶಾಂತ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ದೇಶಪಾಂಡೆ ಫೌಂಡೇಶನ್ ಆ್ಯಂಡ್ ಮೆನಿ ಅದರ್ ಗುಡ್ ಕಂಪನೀಸ್. Hi, I am Sangmesh. I am working in Nanopix past 2 years. I am a DSAP Quad first fellow. I am working here as a electrical supervisor. Namaskara, nan hesaru Sashikar anta. Nanu Nanopix CEO idini. ನಮ್ಮ ಕಂಪನಿಯಲ್ಲಿ ದೇಶಪಾಂಡೆ ಫೌಂಡೇಶನಲ್ಲಿ ಇಂಕ್ಯುಬೇಷನ್ ನಡೀತಾ ಇದೆ. ನಾವು ಎಲೆಕ್ಟ್ರಿಕಲ್ ಪ್ರೋಗ್ರಾಮಿಂದ ಭಾಳಷ್ಟು ಜನ ತೊಗೊಂಡಿವಿ. ಅವರು ನಮಗೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಬಗ್ಗೆ ನಮಗೆ ಭಾಳ ಖುಷಿ ಇದೆ. ಎಲೆಕ್ಟ್ರಿಷಿಯನ್ ಪ್ರೋಗ್ರಾಮ್ ಅನ್ನೋದು ನಮಗೆ ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ಉತ್ತಮವಾದಂತಹ ದಾರಿ ಅಂತಲೇ ಹೇಳ್ಬೋದು.